ಕಳೆದ ಕೆಲವೊಂದು ತಿಂಗಳಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೆಯುತ್ತಿರುವಂತ ಘಟನೆಗಳನ್ನು ನಾವೆಲ್ಲ ಗಮನಿಸಿಕೊಂಡಿದ್ದೇವೆ। ನಮ್ಮ ನೂಪುರ್ ಶರ್ಮನವರ ಹೇಳಿಕೆಗಳು ಹತ್ಯೆಯಲ್ಲಿ ಮುಂದುವರಿಯುತ್ತದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಸತ್ಯ ಹೇಳೋದೇ ಕಷ್ಟವಾ ತಪ್ಪಾ ಎಂಬ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡುತ್ತೆ। ಅಷ್ಟಕ್ಕೆ ಅವರು ಹೇಳಿದಾದರೂ ಏನು ಎಂಬುದನ್ನ ಪ್ರಶ್ನೆ ಮಾಡಿದ್ರೆ ಇದೇ ಅವರು ನೂಪುರ್ ಶರ್ಮಾ ಏನು ಹೇಳಿದ್ದಾರೆ ಅದನ್ನು ಮುಸ್ಲಿಂ ಧರ್ಮ ಪ್ರಚಾರಕರಾದ ಡಾಕ್ಟರ್ ಜಾಕಿರ್ ನಾಯ್ಕರು ಅದೇ ಮಾತನ್ನ ಹೇಳಿದರು ಹಾಗೂ ಇತರ ಮೌಲ್ಯಗಳು ಕೂಡ ಅದನ್ನೇ ಮಾತನ್ನ ಹೇಳಿದ್ದಾರೆ। ಆದರೆ ಇಲ್ಲಿ ವಿರೋಧ ಬಂದಿರೋದಿಷ್ಟೇ, ಒಬ್ಬ ಹಿಂದೂ ಈ ಮಾತನ್ನ ಹೇಳಿದ್ದಾರೆ, ಒಬ್ಬ ಹಿಂದೂ ಈ ಮಾತನ್ನು ಹೇಳೋದು ತಪ್ಪು ಅಂತಾದ್ರೆ ನಾವು ಎಲ್ಲಿದ್ದೇವೆ, ಯಾವ ದೇಶದಲ್ಲಿದ್ದೇವೆ ಎಂಬುದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ। ನನಗೆ ಅನೇಕ ಮುಸ್ಲಿಂ ಮಿತ್ರರ ಹತ್ರ ನಾನು ಇದೇ ಪ್ರಶ್ನೆಯನ್ನು ಕೇಳಿದ್ದೇನೆ, ಉತ್ತರ ಕೊಡೋಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ। ಯಾಕೆ ಏನು ತಪ್ಪು ಮಾತಾಡಿದ್ದಾರೆ ಅವರು? ಹಾಗಾದ್ರೆ ಜಾಕಿರ್ ನಾಯ್ಕ್ ಹೇಳಿದ್ದು ಸರಿ, ಮುಲ್ಲಾಗಳು ಹೇಳಿದ್ದು ಸರಿ, ಆದರೆ ನೂಪುರ್ ಶರ್ಮರ ಮಾತು ಯಾಕೆ ತಪ್ಪು? ಇಲ್ಲಿ ತಪ್ಪಾಗಿರೋದು ಒಂದೇ, ಭಾರತೀಯ ಜನತಾ ಪಕ್ಷ ಆ ತಾಯಿಯ ಜೊತೆ ಇಲ್ಲದಿರುವಂಥದ್ದು, ತಾಯಿಯ ಜೊತೆ ಬೆಂಬಲವನ್ನು ಕೊಡದೇ ಇರುವಂಥದ್ದು। ಆ ಕ್ಷಣವೇ ಅವರ ಹೇಳಿಕೆ ಬಂದ ಕೂಡಲೇ ಅವರು ಪಕ್ಷದಿಂದ ಅವರನ್ನು ಹೊರಗಿಟ್ಟಿರುವಂಥದ್ದೇ ಇಡೀ ಎಲ್ಲ ಅದಂತಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ। ಅವರ ಹೇಳಿಕೆಗಳನ್ನು ಅವರು ಸಮರ್ಥನೆ ಮಾಡಬೇಕಿತ್ತು, ಯಾಕೆಂದ್ರೆ ಅವರು ತಪ್ಪು ಹೇಳಿಲ್ಲ। ಜಾಕಿರ್ ನಾಯ್ಕ್ ಹೇಳಿದ್ದು ಸರಿ ಅಂತಾದ್ರೆ, ಮುಲ್ಲಾಗಳು ಹೇಳಿದ್ದು ಸರಿ ಅಂತಾದ್ರೆ, ನೂಪುರ್ ಶರ್ಮಾ ಹೇಳಿದ ಮಾತಲ್ಲಿ ತಪ್ಪೇನಿದೆ ಅಂತ ಭಾರತೀಯ ಜನತಾ ಪಕ್ಷ ಪ್ರಶ್ನೆ ಮಾಡಬೇಕಿತ್ತು। ಆದರೆ ಇವತ್ತು ಆವತ್ತು ಪಂಡಿತ್ ನಾಥೂರಾಮ್ ಗೋಡ್ಸೆ ಅವರನ್ನು ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ, ಆವತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಜನಸಂಘ ಅವರನ್ನ ನಮ್ಮವ ಅಲ್ಲ ಅಂತ ಹೇಳಿದಂತ ಘಟನೆಗಳು ಮಹಾರಾಷ್ಟ್ರದಲ್ಲೇ ನಮ್ಮ ಉದ್ಧವ್ ಠಾಕ್ರೆ ಅವರು ಪರಿಪರಿಯಾಗಿ ಬೇಡಿಕೊಂಡ್ರಲ್ವಾ, ಸ್ವಾಮಿ ನಮಗೆ ಅಧಿಕಾರವನ್ನು ಕೊಡಿ, ನಾವು ಮುಖ್ಯಮಂತ್ರಿಗಳಾಗ್ತೇವೆ, 2.5 ವರ್ಷದ ನಂತರ ನೀವಾಗಿ ಅಂತ। ಆಗ ಅವರು ಒಪ್ಪಿಕೊಳ್ಳಲಿಲ್ಲ। ಇವತ್ತು ಯಾಕೆ ಏಕನಾಥ್ ಶಿಂದೆ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರು? ಇವತ್ತು ಏಕನಾಥ್ ಶಿಂದೆ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡೋದಿದ್ರೆ ಆವತ್ತು ನೀವು ಉದ್ಧವ್ ಠಾಕ್ರೆ ಹೇಳಿಕೆಯನ್ನ ಒಪ್ಪಿಕೊಳ್ಬೇಕಿತ್ತಲ್ಲ। ಇದರ ಉದ್ದೇಶ ಭಾರತೀಯ ಜನತಾ ಪಕ್ಷಕ್ಕೆ ಬೇರೆ ಯಾರು ಕೂಡ ಇರ್ಕೊಡ್ದು, ಅವರು ಮಾತ್ರ ಆಡಳಿತ ಮಾಡಬೇಕು। ಏನಾಗಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯವೈಖರಿಗಳು ಎಂಬ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನಾನು ಮಾತಾಡಬೇಕಾಗುತ್ತೆ। ನಾನು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿ, ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡುವಾಗ ಒಂದಂತೂ ಹೇಳ್ತೇನೆ, ಹಿಂದೂಗಳೇನೋ ಕೈಯಲ್ಲಾಗದವರಲ್ಲ, ಈ ದೇಶದ ನೆಲ ಜಲ ಸಂಸ್ಕೃತಿಗೆ ಗೌರವ ಕೊಟ್ಟಿದ್ದೇವೆ ನಾವು, ಈ ದೇಶದ ನ್ಯಾಯಾಲಯಕ್ಕೆ ಗೌರವ ಕೊಟ್ಟಿದ್ದೇವೆ ನಾವು, ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದೇವೆ ನಾವು, ಈ ದೇಶದ ಕಾನೂನಿಗೆ ಗೌರವ ಕೊಟ್ಟಿದ್ದೇವೆ ನಾವು। ಒಂದು ವೇಳೆ ನಮಗೆ ಈ ಕಾನೂನು ಅಪ್ಲೈ ಆಗಲ್ಲ, ನಮ್ಮ ದೇಶದ ಕಾನೂನು ರಕ್ಷಣಾತ್ಮಕವಾಗಿ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತಾದ್ರೆ ಹೇಳಿ ನಾವು ಏನು ಮಾಡಬೇಕು ನಮಗೆ ಬರುತ್ತೆ, ಗೊತ್ತಿದೆ। ನಮ್ಮನ್ನು ನಾವು ರಕ್ಷಿಸಿಕೊಳ್ಳಕ್ಕೆ ನಾವು ಸಮರ್ಥರಿದ್ದೇವೆ ಸ್ವಾಮಿ, ನಾವು ನಮ್ಮನ್ನು ನಾವು ರಕ್ಷಿಸಿಕೊಳ್ತೇವೆ। ಯಾವ ಭಾರತೀಯ ಜನತಾ ಪಕ್ಷದ ಬ್ರ್ಯಾಂಡ್ ನಮಗೆ ಬೇಕಾಗಿಲ್ಲ, ಅಥವಾ ಯಾರು ಸ್ವಯಂ ಘೋಷಿತ ಹಿಂದೂ ರಕ್ಷಕರು ಅಂತ ಹೇಳುವಂತವರ ಬ್ರ್ಯಾಂಡ್ ನಮಗೆ ಬೇಕಾಗಿಲ್ಲ। ಇಲಾಖೆಯವರಿಗೆ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ। ಯಾಕೆಂದ್ರೆ ಪೊಲೀಸ್ ಇಲಾಖೆಯ ಮೇಲೆ ನಮ್ಮ ರಾಜ್ಯದ ಸರ್ಕಾರದ ಒತ್ತಡಗಳಿದೆ, ಇಲ್ಲ ಅಂತ ಹೇಳೋ ಅಧಿಕಾರಿಕೆ ಇದೆಯಾ ಈ ಸರ್ಕಾರಕ್ಕೆ? ಇದನ್ನು ನಾವು ಮಾತಾಡಬೇಕಾಗುತ್ತೆ। ಇವತ್ತು ಹಗರಣಗಳಲ್ಲಿ ಹಗರಣಗಳಾಗಿದೆ, ಯಾರು ಸ್ವಾಮಿ ಇದ್ರೆ ಹಿಂದ್ಗಡೆ ಇದ್ದಾರೆ? ಯಾರು ಈ ದೇಶವನ್ನು ರಕ್ಷಣೆ ಮಾಡಬೇಕು, ಯಾರು ಭ್ರಷ್ಟಾಚಾರದ ವಿರುದ್ಧವಾಗಿ ಭ್ರಷ್ಟಾಚಾರಿಗಳನ್ನು ಹಿಡಿಯುವಂತ ಇಲಾಖೆಯ ಭ್ರಷ್ಟಾಚಾರದಲ್ಲಿದ್ರೆ ಆದ್ರೆ ಹಿಂದ್ಗಡೆ ಸರ್ಕಾರ ಇಲ್ಲ ಅಂತ ಹೇಳಕ್ ಸಾಧ್ಯತೆ ಇದೆಯಾ? ಯಾವ ಭ್ರಷ್ಟಾಚಾರ ನಿಗ್ರಹ ದಳದ ಮುಖ್ಯಸ್ಥರ ಭ್ರಷ್ಟರುಗಳಾದ್ರೆ ಪೊಲೀಸ್ ಇಲಾಖೆಯ ಮೇಲೆ ಯಾವ ದೃಷ್ಟಿಯಲ್ಲಿ ನಾವು ನೋಡಬೇಕಾಗತ್ತೆ? ನಾನು ಆವಾಗ ಹೇಳಿದಾಗೇನೆ ಇವರ ಮೇಲೆ ಈ ಒತ್ತಡಗಳಿದೆ. ಯಾಕೆಂದರೆ ಚುನಾವಣೆಯಲ್ಲಿ ಇವತ್ತು ಹರ್ಷನ ಕೊಲೆಯಾಗಿ ಆರೋಪಿಗಳು ಜೈಲಲ್ಲಿದ್ದಾರೆ. ಆ ಜೈಲಲ್ಲಿದ್ದುಕೊಂಡು ಬಹಳಷ್ಟು ಐಷಾರಾಮದ ಬದುಕನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಭಾರತೀಯ ಜನತಾ ಪಕ್ಷದ ಇರಾದೆ ಏನು? ಇವರು ಹೇಳ್ತಾರೆ ಒಂದು, ಮಾಡ್ತಾರೆ ಇನ್ನೊಂದು. ಕೇವಲ ಕನ್ಹಯ್ಯಲಾಲ್ ಒಬ್ಬಲ್ಲ, ಅದಕ್ಕಿಂತ ಮುಂಚೆ ಇನ್ನೊಬ್ಬ ಹಿಂದೂ ಹುಡುಗ ವ್ಯಕ್ತಿಯ ಕೊಲೆ ಆಯಿತು. ಇದು ಎಲ್ಲಿವರೆಗೆ ತಲುಪುತ್ತೆ, ಎಲ್ಲಿವರೆಗೆ ತಲುಪುತ್ತೆ ಎಂಬ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇವತ್ತು OSC ಹೇಳಿದ್ರೆ ಅದಕ್ಕೆ ಯಾವ ಕ್ರಿಯೆಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ ಇಲ್ಲ ಸರ್ಕಾರ, ಅವರ ಮೇಲೆ ಯಾವ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ. ಅದೇ ಒಬ್ಬ ಹಿಂದೂ ಹೇಳಿದ ಕೂಡಲೇ ಇಷ್ಟೆಲ್ಲ ಗಲಾಟೆಗಳು ನಡೀತದೆ. ಆದರೆ ಏನಿದ್ರ ಉತ್ತರ ಅಂದರೆ, ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ನಿಯಮ, ಅದೇ ಅಲ್ಪಸಂಖ್ಯಾತರಿಗೆ ಏನು ಇನ್ನೊಂದು ಕಾನೂನು, ಇನ್ನೊಂದು ಏನು ತುಷ್ಟೀಕರಣದ ರಾಜಕಾರಣವಾ? ಗೌರವಾನ್ವಿತ ನರೇಂದ್ರ ಮೋದಿ ಅವರು ಮೊನ್ನೆ ಹೇಳ್ತಾರೆ ಭಾಷಣ ಇದರೊಳಗೆ, ಅವರ ಅಧಿವೇಶನದಲ್ಲಿ, ಇನ್ನು ಮುಂದಕ್ಕೆ ತುಷ್ಟೀಕರಣ ನಡೆಯಲ್ಲ. ಅಂದರೆ ಇದರ ಮುಂಚೆ ತುಷ್ಟೀಕರಣ ಮಾಡಿದ್ದೀರಿ ನೀವು, ಒಪ್ಕೊಳ್ಳಿ ಅಲ್ಲ ಬಹಿರಂಗವಾಗಿ. ಇನ್ನು ಮುಂದೆ ವಂಶ ರಾಜಕಾರಣ ನಡೆಯಲ್ಲ, ಇದರ ಮುಂಚೆ ನೀವು ಮಾಡಿದ್ದೀರಿ ವಂಶ ರಾಜಕಾರಣ. ಯಡಿಯೂರಪ್ಪನ ಮಕ್ಕಳಿದ್ದಾರೆ, ಈಶ್ವರಪ್ಪನ ಮಕ್ಕಳಿದ್ದಾರೆ, ಮೋದಿಯವರಿಗೆ ಮೋದಿಯವರ ಫ್ಯಾಮಿಲಿ ಇಲ್ಲದಿರಬಹುದು, ಆದರೆ ಬೇರೆ ಎಲ್ಲ ನಾಯಕರುಗಳ ಅಂಶ ಇಲ್ವಾ ಸರ್ಕಾರದಲ್ಲಿ? ಆಡಳಿತ ಮಾಡ್ತಾ ಇಲ್ವಾ? MLAಗಳಾಗಿಲ್ವಾ? ಹಾಗಾದರೆ ವಂಶ ರಾಜಕಾರಣ ಅಂದರೆ ಯಾರಿಗೆ? ಗೌರವಾನ್ವಿತ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರವನ್ನು ಕೊಡಕ್ಕೆ ಸಾಧ್ಯತೆ ಇದೆಯಾ? ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇನೆ ಅಂತ ಹೇಳಿದರು. ಹಾಗಾದರೆ 8 ವರ್ಷದಲ್ಲಿ ಭ್ರಷ್ಟಾಚಾರ ಆಗಿದೆ ಎಂಬುದನ್ನು ಅವರು ಕೂಡ ಒಪ್ಕೊಳ್ತಾರಾ? ಹಾಗಾದರೆ ಯಾರಿಗೆ? 2014ಕ್ಕೆ ಅಧಿಕಾರಕ್ಕೆ ಬರುವಾಗ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟರು, ಬೆಲೆ ಏರಿಕೆ, ಮತ್ತೊಂದು ಮಗದೊಂದು. ನಾನು ಅವರ ಬಗ್ಗೆ ತಕರಾರು ಎತ್ತಲ್ಲ, ಬಹಳಷ್ಟು ಕಾರ್ಯಗಳನ್ನು ಈ ದೇಶಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಅವರ ಸಹವರ್ತಿಗಳು ಏನು ಮಾಡ್ತಾ ಇದ್ದಾರೆ ಈ ಪ್ರಶ್ನೆ ಸಹಜವಾಗಿ ನಮಗೆ ಕಾಡುತ್ತೆ. ಬಿಜೆಪಿ ಸಂಘ ಪರಿವಾರಕ್ಕೆ ಹಿಂದುತ್ವ ಮತ್ತೆ ಭಗವಧ್ವಜ ಪೇಟೆಂಟ್ ಕೊಟ್ಟಿಲ್ಲ, ಅವ್ರಿಗೇನು ಗುತ್ತಿಗೆ ಕೊಟ್ಟಿಲ್ಲ. ಅದು ಹಿಂದೂಗಳ ಪ್ರೇರಣೆ, ನಾನು ಆವಾಗಲೇ ಹೇಳಿದ್ದೇನೆ. ಅದು ನಮ್ಮ ಶ್ರದ್ಧೆ, ಹಿಂದೂಗಳ ಶ್ರದ್ಧೆ, ಅದು ಭಕ್ತಿ ನಮ್ಮದು. ಭಾರತೀಯ ಜನತಾ ಪಕ್ಷಕ್ಕೆ ಏನು ಪೇಟೆಂಟ್ ಕೊಟ್ಟಿದ? ಅದು ಅದು ಅವರಿಗೆ ಗುತ್ತಿಗೆ ಕೊಟ್ಟಿದ, ಅವರು ಅದನ್ನು ದುರ್ಬಳಕೆ ಮಾಡಿದ್ದಾರೆ. ಯಾರು ಅವರು ಹಿಂದುತ್ವ ಅಂದರೆ ಯಾವ ಬೇಸ್ ಮೇಲೆ ಮಾತಾಡ್ತಾರೆ ಭಾರತೀಯ ಜನತಾ ಪಕ್ಷ? ಅವ್ರಿಗೆ ಯಾವ ನೈತಿಕತೆ ಇದೆ ಹಿಂದುತ್ವದ ಬಗ್ಗೆ ಮಾತಾಡಲಿಕ್ಕೆ? ನಾನು ಈ ಇಡೀ ಮಾಧ್ಯಮದ ಮೂಲಕ ಓಪನ್ ಚಾಲೆಂಜ್ ಮಾಡ್ತೇನೆ, ಒಂದು ಹಿಂದುತ್ವದ ಕಾರ್ಯ ಅವರು ಮಾಡಿದರೆ ಹೇಳಿ ನೋಡುವ. ಹಿಂದೂಗಳಿಗೆ, ಹಿಂದುತ್ವಕ್ಕೆ ಒಂದು ಉತ್ತಮ ಕಾರ್ಯ ಹೇಳಿದರೆ ಏನೋ ರಾಮ ಮಂದಿರ, ಅದು ಹಿಂದೂ ಮಹಾಸಭಾದ ಇದು ಸ್ವಾಮಿ, ಇವತ್ತಲ್ಲ, 1936, ಅದಕ್ಕಿಂತ ಮುಂಚಿನದು. ಇದು ಹಿಂದೂ ಮಹಾಸಭೆ ಪಿಟಿಷನರ್, ಹಿಂದೂ ಮಹಾಸಭದ ಬಗ್ಗೆ ತೀರ್ಪು ಬಂದಿತ್ತು. ಕೊನೆ ಕ್ಷಣದಲ್ಲಿ ಅವರು ಅದನ್ನು ಬಳಸಿಕೊಂಡು ರಾಮನನ್ನ ರಸ್ತೆಗೆ ತಂದು ರಾಜಕಾರಣ ಮಾಡಿದಂಥದ್ದು ಇದು ಭಾರತೀಯ ಜನತಾ ಪಕ್ಷ. ಯಾಕೆ SDPಯ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಳ್ಳೋಕ್ಕಾಗುತ್ತೆ? ಅಂತ ಪಕ್ಷವನ್ನು ಹೇಗೆ ಹಿಂದೂ ಮಹಾಸಭಾ ಅಂತೀರಾ ನೀವು? ಇದು ಹಿಂದುತ್ವವಾದಿ ಪಕ್ಷ ಅಂತೀರಾ? ಹೇಗೆ ಹೇಳ್ತೀರಿ ನೀವು? ಕಾಶ್ಮೀರದಲ್ಲಿ PDP ಜೊತೆಯಲ್ಲಿ ಸರ್ಕಾರ ಮಾಡೋಕ್ಕಾಗತ್ತೆ, ಹಿಂದುತ್ವವಾದಿ ಪಕ್ಷ ಅಂತೀರಿ. ಯಾವ ಬೇಸ್ ಮೇಲೆ ಮಾತಾಡ್ತೀರಿ ಸರ್ ನೀವು? ಯಾವ ಹಿಂದುತ್ವ ಭಾರತೀಯ ಜನತಾ ಪಕ್ಷದ್ದು? ಏನು ದೊಮ್ಮರಾಟ ಆಡ್ತಾ ಇದ್ದಾರೆ ಅವರು? ನೋಡೋಣ 2013ರ ಚುನಾವಣೆ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಸರ್. ನಾವಿದ್ದೀವಿ, ನೀವಿದ್ದೀರಿ. ಬಳಸ್ಕೊಳ್ಳೋರನ್ನು ನೀವು ತೆಗಿತೀರಾ? ಉದಾಹರಣೆಗೆ ಮಹಾರಾಷ್ಟ್ರ ಸರ್ಕಾರ. ಆದ್ರಿಂದ ಕನ್ಹಯ್ಯಲಾಲ್ ಹತ್ಯೆ ಇವತ್ತು, ಆದ ನಂತರ ಏನು ನೂಪುರ್ ಶರ್ಮರ ಹೇಳಿಕೆ ಇವತ್ತೇ ಕೊನೆಯಾಗಬೇಕು. ಇನ್ನು ಮುಂದಕ್ಕೆ ನೂಪುರ್ ಶರ್ಮರ ಹೇಳಿಕೆಯ ವಿರುದ್ಧವಾಗಿ ಯಾರು ಧ್ವನಿ ಎತ್ತಬಾರ್ದು. ಎರಡನೇದಾಗಿ ಆ ವಿಚಾರದಲ್ಲಿ ಯಾವ ಕೂಡ ಹತ್ಯೆ ನಡೆಯಕೂಡದು, ನಡೆದರೆ ಪರಿಣಾಮ ಬಹಳ ಕೆಡದಾಗಬಹುದು ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.